ಇಲ್ಲಿ ಕಾಸ್ಟ್ ಆಫ್ 4 ಕೆಜಿ ಆನಿಯನ್ 3 ಕೆಜಿ ಬೀಟ್ 2 ಕೆಜಿ ರೈಸ್ 60 ರೂಪೀಸ್ ಅಂತ ಹೇಳಿದ್ರೆ ದಿ ಕಾಸ್ಟ್ ಆಫ್ 2 ಕೆಜಿ ಆನಿಯನ್ 4 ಕೆಜಿ ಬೀಟ್ ಅಂಡ್ 6 ಕೆಜಿ ರೈಸ್ ಇಸ್ 90 ರೂಪೀಸ್ ಅಂತ ಹೇಳಿದ್ರೆ ದಿ ಕಾಸ್ಟ್ ಆಫ್ 6 ಕೆಜಿ ಆನಿಯನ್ 2 ಕೆಜಿ ಬೀಟ್ ಅಂಡ್ 3 ಕೆಜಿ ರೈಸ್ ಇಸ್ 70 ರೂಪೀಸ್ ಅಂತ ಹೇಳಿದ್ರೆ ಫೈಂಡ್ ದಿ ಕಾಸ್ಟ್ ಆಫ್ ಈಚ್ ಐಟಮ್ ಪರ್ ಕೆಜಿ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳ್ತಾರೆ ಸೊಲ್ಯೂಷನ್ ಬರ್ತದೆ ಲೆಟ್ ಎಕ್ಸ್ ಅಂದರೆ ಕಾಸ್ಟ್ ಆಫ್ ಮೊದಲನೇ ಅದು ಆನಿಯನ್ ಪರ್ ಕೆಜಿ ಹಾಗೆ ವೈ ಅಂದರೆ ಕಾಸ್ಟ್ ಆಫ್ ಎರಡನೇದಾದು ವೀಟ್ ಪರ್ ಕೆಜಿ ತಾಣ ಜೆಡ್ ಅಂದರೆ ಕಾಸ್ಟ್ ಆಫ್ ರೈಸ್ ಪರ್ ಕೆಜಿ ತಾಣ ಇಟ್ ಈಸ್ ಗೀವನ್ ಡಾಟಾ ಪ್ರಕಾರ ಗೀವನ್ ದಟ್ ಏನು ಕೊಟ್ಟಿದ್ದಾನೆ 4 ಕೆಜಿ ಆನಿಯನ್ ಅಂದರೆ ಎಕ್ಸ್ ಆಮೇಲೆ 3 ಕೆಜಿ ಬೀಟ್ ಅಂದರೆ ವೈ ಪ್ಲಸ್ 2 ಕೆಜಿ ರೈಸ್ ಅಂದರೆ ಝೆಡ್ ಈಸ್ ಈಕ್ವಲ್ ಟು 60 ರುಪೀಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಬರೋಣ 2 ಕೆಜಿ ಆನಿಯನ್ ಅಂದರೆ ಎಕ್ಸ್ 4 ಕೆಜಿ ಬೀಟ್ ಅಂದರೆ ವೈ ಪ್ಲಸ್ 6 ಕೆಜಿ ರೈಸ್ ಅಂದರೆ ಝೆಡ್ ಈಸ್ ಈಕ್ವಲ್ ಟು 90 ರುಪೀಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಬರೋಣ 6 ಕೆಜಿ ಆನಿಯನ್ ಪ್ಲಸ್ 2 ಕೆಜಿ ಬೀಟ್ ಪ್ಲಸ್ 3 ಕೆಜಿ ರೈಸ್ ಈಸ್ ಈಕ್ವಲ್ ಟು 70 ಕೊಟ್ಟಿದ್ದಾರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ರೈಸ್ ಎ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಬಿ ಹಿಯರ್ ಎ ಅಂದರೆ 4 3 2 2 4 6 6 2 3 ಎಕ್ಸ್ ಅಂದರೆ ಎಕ್ಸ್ ವೈ ಝೆಡ್ ಆ್ಯಂಡ್ ಬಿ ಅಂದರೆ 60 90 70 ರುಪೀಸ್ ಅಂತ ಹೌದಾ ಡಿಟರ್ಮಿನೆಂಟ್ ಆಫ್ ಎ ಮಾಡಿ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ 4 ಇಂಟು ಇವೆಲ್ಲವಾ 12 ಮೈನಸ್ 12 ಮೈನಸ್ 3 ಇಂಟು ಇದು ಮತ್ತಿದು 6 ಮೈನಸ್ 36 ಪ್ಲಸ್ 2 ಇಂಟು ಇವೆರಡು 4 ಮೈನಸ್ 24 ಸರಿನಾ ನೋಡು 12 ಮೈನಸ್ 12 ಅಂದರೆ 0 32 6 ಆದರೆ ಮೈನಸ್ 30 ಮೈನಸ್ ಇಂಟು ಮೈನಸ್ ಪ್ಲಸ್ 33 90 ಇಲ್ಲಿ ಬೇಡ ಹಿಂಗಂದ್ರೆ ಮೈನಸ್ 20 ಇಂಟು 2 ಅಂದರೆ ಮೈನಸ್ 46 ಒಟ್ಟು ಎಷ್ಟಾಯ್ತು 56 12 ಬೇಕು ಎ ಇನ್ವರ್ಸ್ ಎಕ್ಸ್ ಎಕ್ಸ್ ಅಂತ ಬರೀ ಇದರ್ಥ ಈ ಚಿಹ್ನೆಗಳು ನನಗೆ ಅವಶ್ಯಕತೆ ಇಲ್ಲ ಅಳಿಸ್ಬಿಡ್ತೀನಿ ಈಗ ಕೊಫ್ಯಾಕ್ಟರ್ ಮೆಟ್ರಿಕ್ಸ್ ಆಫ್ ಎ ಕೊಫ್ಯಾಕ್ಟರ್ ಮೆಟ್ರಿಕ್ಸ್ ಆಫ್ ಎ ಇಸ್ ಈಕ್ವಲ್ ಮೊದಲಿನ ಚಿಹ್ನೆ ಪ್ಲಸ್ ಇದಕ್ಕೆ ಇವೆಲ್ಲ 12 ಮೈನಸ್ 12 ನೆಕ್ಸ್ಟ್ ಮೈನಸ್ ಮೈನಸ್ ಇದಕ್ಕೆ ಇವೆರಡು ತಾನೆ 6 ಮೈನಸ್ 36 6 ಮೈನಸ್ 36 ನೆಕ್ಸ್ಟ್ ಪ್ಲಸ್ ಇದಕ್ಕೆ ಇವೆರಡು 4 ಮೈನಸ್ 24 4 ಮೈನಸ್ 24 ಆಮೇಲೆ ಮೈನಸ್ ಇದಕ್ಕೆ ಇವೆರಡು ತಾನೆ 9 ಮೈನಸ್ 4 9 ಮೈನಸ್ 4 ನೆಕ್ಸ್ಟ್ ಪ್ಲಸ್ ಇದಕ್ಕೆ ಇದು ಇದು 12 ಮೈನಸ್ 12 12 ಮೈನಸ್ 12 ನೆಕ್ಸ್ಟ್ ಮೈನಸ್ 6 ಇದು ಇದು 8 ಮೈನಸ್ 18
ನೆಕ್ಸ್ಟ್ ಪ್ಲಸ್ ಇದಕ್ಕೆ ಇವೆರಡು 618 ಮೈನಸ್ 428 ಸಣ್ಣ ಮೈನಸ್ ಇದಕ್ಕೆ ಇದು ಇದು 24 ಮೈನಸ್ 4 24 ಮೈನಸ್ 4 ನೆಕ್ಸ್ಟ್ ಪ್ಲಸ್ ಇದಕ್ಕೆ ಇವೆರಡು 16 ಮೈನಸ್ 6 16 ಮೈನಸ್ 6 ಇದಕ್ಕೆ ಹಿಂಗ ಹಾಕ್ತೀನಿ ಗೊತ್ತಲ್ಲ ಎಲ್ಲ ಹಿಂಗ ಹಾಕ್ತೀನಿ ಆ ಮಾಡಿ ಬೆಲೆ ಎಷ್ಟಾಗ್ತಿದ್ದು 0 ಹೀಗಂದ್ರೆ ಮೈನಸ್ 30 ಇಂಟು ಮೈನಸ್ ಅಂದರೆ ಪ್ಲಸ್ ಮೈನಸ್ 20 ಇಂಟು ಪ್ಲಸ್ ಅಂದರೆ ಮೈನಸ್ 20 5 ಇಂಟು ಮೈನಸ್ ಅಂದರೆ ಮೈನಸ್ 5 ಇದು 0 ಮೈನಸ್ 10 ಇಂಟು ಮೈನಸ್ ಅಂದರೆ ಪ್ಲಸ್ 10 10 ಇಂಟು ಪ್ಲಸ್ ಅಂದರೆ 10 20 ಇಂಟು ಮೈನಸ್ ಅಂದರೆ ಮೈನಸ್ 20 10 ಇಂಟು ಪ್ಲಸ್ ಅಂದರೆ 10 ಅರ್ಜೆಂಟ್ ಎ ಇಸ್ ಈಕ್ವಲ್ ಟ್ರಾನ್ಸ್ಪೋಸ್ ಮಾಡಿ 0 ಮೈನಸ್ 5 10 30 0 ಮೈನಸ್ 20 ಮೈನಸ್ 20 10 10 ಎ ಇನ್ವರ್ಸ್ ಅಂದರೆ ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎ ಬೆಲೆ 50 ಇದೆ 1/50 ಇದು ಬರ್ಕತ್ತೆ 0 ಮೈನಸ್ 5 10 30 0 ಮೈನಸ್ 20 ಮೈನಸ್ 20 10 10 ಕರೆಕ್ಟಾ ಅಕಾರ್ಡಿಂಗ್ ಟು ಮೆಟ್ರಿಕ್ಸ್ ಮೆಥಡ್ ಮೆಟ್ರಿಕ್ಸ್ ಮೆಥಡ್ ಎಕ್ಸ್ ಅಂದ್ರೇನೋ ಎ ಇನ್ವರ್ಸ್ ಇಂಟು ಬಿ ಎಕ್ಸ್ ಅಂದ್ರೆ ಏನಂತಿದೆ ಎಕ್ಸ್ ವೈ ಸೆಟ್ ಎ ಇನ್ವರ್ಸ್ ಅಂದ್ರೆ ಇಲ್ಲಿದೆ ನೋಡಿ 1/2 50 ತಾನೆ 50 ಇಂಟು ಈ ಮೆಟ್ರಿಕ್ಸ್ 0 ಮೈನಸ್ 5 ಆಮೇಲೆ 10 ಅದಾದಮೇಲೆ 30 0 ಮೈನಸ್ 20 ಅದಾದಮೇಲೆ ಮೈನಸ್ 20 10 10 ಇಂಟು ಬಿ ಅಂದರೆ ಬಿ ಅಂದರೆ ಇಲ್ಲಿದೆ 60 90 70 60 90 70 ಕರೆಕ್ಟಾ ನಾನೇನು ಅಂತ ಅಂದರೆ ಯಾಕೆ ಮಾಡೋಕೆ ಹೋಗ್ತಿಲ್ಲ 1/50 ಹುಣ್ಸಣ್ಣಂತೆ ಇದು 0 95 45 ಒಂದು 0 ಇದೆ 9 ಅಲ್ಲ 9 ಇನ್ನೊಂದು 0 ಇನ್ನೊಂದು 0 2 0 ಇಲ್ಲಿ ಬಣ್ಣ 618 ಇನ್ನೊಂದು 0 ಇನ್ನೊಂದು 0 2 0 ಆಯಿತು ಪ್ಲಸ್ 0 ಇಂಟು ಇದು 0 ಪ್ಲಸ್ ಇಂಟು ಮೈನಸ್ ಮೈನಸ್ 7/14 ಇನ್ನೊಂದು 0 ಇನ್ನೊಂದು 0 ಇದೆ 0 0 ನೆಕ್ಸ್ಟ್ ಇಲ್ಲಿ ಬಣ್ಣ ಮೈನಸ್ 2 ಇಂಟು 6 ಮೈನಸ್ 12 2 0 ಬರೀಬೇಕು ಇಲ್ಲಿ ಬಣ್ಣ 19/9 2 0 ಬರೀಬೇಕು ಇಲ್ಲಿ ಬಣ್ಣ 1/7 2 0 ಬರೀಬೇಕು ಕರೆಕ್ಟಾ ಇದು 1/50 ಇದು ಮಧ್ಯ ಪ್ಲಸ್ ಕರೆಕ್ಟಾ 900 450 ಹೋದರೆ 450 ಆಗುತ್ತೆ ಸಣ್ಣ 1800 1400 ಹೋದರೆ 400 ಆಗುತ್ತೆ ಸಣ್ಣ ನೋಡು 9/7 16 1600 ನಲ್ಲಿ ಇಷ್ಟು ಹೋದರೆ 400 ಆಗುತ್ತೆ ಕರೆಕ್ಟಾ ನೋಡಿಲಿ ಈ ಸೊನ್ನೆಯಿಂದ ಇದು 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 ಹೋಯ್ತು ಕರೆಕ್ಟಾ 5 ದಾಸರ 5/9 45 5/8 40 ಇದೆ ಅಂತ 0 400 ಆರುನೂರಲ್ಲಿ 1600 1800 450 5/8 40 ಕರೆಕ್ಟಾ ಎಕ್ಸ್ ಇಸ್ ಈಕ್ವಲ್ ಟು 9 rupees ಪರ್ ಕೆ ಜಿ ಅಂತ ಬರಬೇಕು ಎಕ್ಸ್ ಅಂದ್ರೆ ಏನು ಆನಿಯನ್ ವೈ ಅಂದರೆ 8 rupees ಪರ್ ಕೆ ಜಿ ಜೆಡ್ ಅಂದರೆ 8 rupees ಪರ್ ಕೆ ಜಿ ಅಂತ ಬರಬೇಕು ದಟ್ಸ್ ಆಲ್ ಥ್ಯಾಂಕ್ಸ್